ಹಾಯ್ ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ಫಸ್ಟ್ ಆಫ್ ಆಲ್ ಈ ಸಿನಿಮಾ ಬಗ್ಗೆ ಮಾತಾಡೋಷ್ಟೇನೂ ಇಲ್ಲ. ಸಿನಿಮಾ ನೋಡಿ ಮುಗಿದ ಮೇಲೆ ನಾನು ಅರ್ಧ ಗಂಟೆ ತಗೊಂಡಿದ್ದೀನಿ, ಅದನ್ನು ಸಿಂಕಿನ್ ಆಗಿಲ್ಲ. ಬಿಕಾಸ್ ಐ ಥಿಂಕ್ ಇಟ್ಸ್ ವೆರಿ ವೆರಿ ಎಮೋಷ್ನಲ್. ಅಪ್ಪು ಸರ್ ಹೇಳೋ ಪ್ರತಿ ವರ್ಡ್, ಪ್ರತಿ ಸೆಂಟೆನ್ಸ್ ಎಲ್ಲದೂ ರಿಲೇಟ್ ಆಗುತ್ತೆ ಎಲ್ಲರಿಗೂ ಬಹುಶಃ. ಆ್ಯಂಡ್ ಸಿನಿಮಾದಲ್ಲಿ ನಾನು ಎವ್ರಿ ಫ್ರೇಮ್ ಅಪ್ಪು ಸರ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಆದರೆ ಪ್ರತಿ ಆರ್ಟಿಸ್ಟ್ ಯಾರ್ಯಾರು ತೆರೆ ಮೇಲೆ ಬರ್ತಿದ್ರು ಎಲ್ಲರೂ ಆ ಪಾತ್ರಕ್ಕೆ ತುಂಬ ಚೆನ್ನಾಗಿ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ನಾನು ಸಿನಿಮಾ ಶುರು ಆಗೋಕ್ಕೆ ಮುಂಚೆ ಸಂಗೀತ ಅವ್ರಿಗೆ ಹೇಳಿದೆ, ಇಷ್ಟು ಒಳ್ಳೆ ಸಿನಿಮಾ ನೀವೆಲ್ಲ ಮಾಡ್ತಿದ್ದೀರಾ, ಐ ಫೀಲ್ ಸೋ ಜಲಸ್ ಅಂತ. ಇವಾಗಲೂ ಅದನ್ನೇ ಹೇಳ್ತೀನಿ, ಯಾಕೆಂದರೆ ಪ್ರತಿಯೊಬ್ಬರು ಪಾತ್ರ ಅಷ್ಟೇ ಅದ್ಭುತವಾಗಿದೆ. ಆ್ಯಂಡ್ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಕೃಷ್ಣ, ಯಾಕೆಂದರೆ ನಾನು ನೋಡಿದ್ದೀನಿ ಸಿನಿಮಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಂಗೀತ, ರೋಶ್ನಿ ಆ್ಯಂಡ್ ನಾಗಭೂಷಣ್ ಅವರು ಇಸ್ ಮೈ ಫೇವ್ರೆಟ್. ಅದನ್ನು ಹಾಗೆ ಅದು ನನಗೆ ತುಂಬ ಚೆನ್ನಾಗಿ ಕ್ಯಾರಿ ಆಯಿತು. ಆ್ಯಂಡ್ ಎಸ್ಪೆಷಲಿ ಇನ್ನೊಂದು ತುಂಬ ತುಂಬ ದೊಡ್ಡ ಹೈಲೈಟ್ ಆಫ್ ದ ಫಿಲ್ಮ್ ಇಸ್ ಅಪ್ಪು ಸರ್ ಆ್ಯಂಡ್ ಸಾಧು ಸರ್, ತುಂಬ ಇಷ್ಟ ಆಯಿತು ನನಗೆ. ಸೆಕೆಂಡ್ ತುಂಬ ಹೇಳಲ್ಲ, ಬಟ್ ನಾನಂತೂ ಅವ್ರ ಕಾಂಬಿನೇಷನ್ ಬರಲಿ 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 ಅಂತ ಕಾಯ್ತಾ ಇದ್ದೆ. ಆ್ಯಂಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ಪಾತ್ರದ ಹೆಸರು ಕೃಷ್ಣ, ಅವ್ರ ಪಾತ್ರದ ಹೆಸರು ಅರ್ಜುನ್ ಅಂತ. ಫಾರ್ ದ ವೆರಿ ವೆರಿ ಫಸ್ಟ್ ಟೈಮ್ ಸಿನಿಮಾ ನೋಡಿದಾಗ ನನಗೆ ಸಿನಿಮಾ ಲೀಡ್ ಹೆಸರು ಅನು. ಸೊ ಅರ್ಜುನ್ ಅವರು ಅನು ಜೊತೆ ಒಂದಾಗಲಿ ಅಂತ ನಾನು ತುಂಬ ಫೀಲ್ ಮಾಡ್ತಾ ಇದ್ದೆ ಸಿನಿಮಾದಲ್ಲಿ. ದಟ್ಸ್ ಹೌ ಇಟ್ ಇಸ್ ಮೇಡ್ ಮೀ ಫೀಲ್. ಇಟ್ಸ್ ಎ ಬ್ರಿಲಿಯಂಟ್ ಫಿಲ್ಮ್ ಆ್ಯಂಡ್ ಈ ಸಿನಿಮಾದಲ್ಲಿ ಮಾಡಿರೋರು ಎಲ್ಲರೂ ಲಕ್ಕಿ. ಎಸ್ಪೆಷಲಿ ಐ ಥಿಂಕ್ ಕೃಷ್ಣ ಇಸ್ ವೆರಿ ವೆರಿ ಲಕ್ಕಿ, ಯಾಕೆಂದರೆ ಅಪ್ಪು ಸರ್ ಇಂಥ ಪಾತ್ರದಲ್ಲಿ ಮಾಡಿದಾಗ ಅವ್ರ ಜೊತೆ ಇವ್ರಿಗೆ ಅಭಿನಯ ಮಾಡುವಂಥ ಒಂದು ಅವಕಾಶ ಸಿಕ್ಕಿದ್ದು ಇಟ್ಸ್ ಎ ಬ್ಲೆಸ್ಸಿಂಗ್. ಆ್ಯಂಡ್ ನಾಗೇಂದ್ರ ಪ್ರಸಾದ್ ಸರ್ ಹ್ಯಾಸ್ ಡನ್ ಎ ಬ್ರಿಲಿಯಂಟ್ ಜಾಬ್. ಎಲ್ಲೂ ಯಾವ ಪಾತ್ರದಲ್ಲೂ ಯಾವ ಸೀನಲ್ಲೂ ಯಾವ ಸೀಕ್ವೆನ್ಸಲ್ಲೂ ಹಿಂಗಿರ್ಬೋದಿತ್ತು ಹಂಗಿರ್ಬೋದಿತ್ತು ಅಂತ ಎಲ್ಲೂ ಸಿನಿಮಾದಲ್ಲಿ ಅನಿಸ್ಲಿಲ್ಲ, ಅನ್ಸಕ್ಕೆ ಜಾಗ ಕೂಡ ಕೊಟ್ಟಿಲ್ಲ. ಈ ಸಿನಿಮಾನ ಆ್ಯಕ್ಚುಲಿ ಏನು ಮಾತಾಡಿ ಏನು ಬೈಸೆಕ್ಟ್ ಮಾಡಿ ಏನು ಯಾರು ಹೇಳಕ್ಕೆ ಹೋಗ್ಬಾರ್ದು ಅನಿಸುತ್ತೆ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಹೇಳ್ತಿರೋದು. ಬಟ್ ಐ ಥಿಂಕ್ ಎಲ್ಲರೂ ಬಂದು ಸಿನಿಮಾ ನೋಡಬೇಕು ಅಷ್ಟೇ, ಈ ಸಿನಿಮಾನ ಈ ಸಿನಿಮಾ ಅನುಭವಿಸ್ಬೇಕು. ಐ ಥಿಂಕ್ ಒಂದು ಲಾಸ್ಟ್ ಆಪರ್ಚುನಿಟಿ ನಮಗೆ ಈ ಥರ ಫ್ಯಾನ್ಸ್ ಜೊತೆ ಕೂತ್ಕೊಂಡು ನೋಡಿದ ನಮಗೆ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು. ಎಲ್ಲರೂ ಬಂದು ಜಸ್ಟ್ ಸಿನಿಮಾ ನೋಡಿ, ಎಲ್ಲರಿಗೂ ಖಂಡಿತ ಖುಷಿಯಾಗುತ್ತೆ. ನಾನು ಬಿಗಿನಿಂಗ್ ಅಲ್ಲೇ ಹೇಳಿದೆ ಈ ಸಿನಿಮಾ ಬಗ್ಗೆ ಏನು ಮಾತಾಡಕ್ ಆಗಲ್ಲ, ಯಾಕೆಂದ್ರೆ ಅಪ್ಪು ಸರ್ ಹೇಳಂತ ಪ್ರತಿ ಸೆಂಟೆನ್ಸ್ ಅಂದ್ರೆ ಈ ಸಿಚುಯೇಷನ್ಗೆ ಬರ್ದಿರೋ ರೀತಿ ಇದೆ. ಬಟ್ ಬರ್ದಿಲ್ಲ, ಯಾಕೆಂದ್ರೆ ಸಿನಿಮಾ ತುಂಬಾ ಮುಂಚೆನೆ ಶೂಟ್ ಮಾಡಿದ್ರು. ಸೊ ಅವ್ರು ಹೇಳೋದೊಂಥರ ಎಲ್ಲರಿಗೂ ರಿಲೇಟ್ ಆಗುವಂಥದ್ದು, ಅವರು ಏನೋ ನಮಗೆ ಹೇಳ್ತಿದಾರೇನೋ ಲೈಫಲ್ಲಿ ಈ ಲೆಸನ್ಸ್ನ ನಾವು ಫಾಲೋ ಮಾಡಬೇಕು ಅನ್ನೋಂಥ ತುಂಬ ಕಡೆ ಬರುತ್ತೆ. ಅದು ಅದೊಂಥರ ಮೈ ಜುಮ್ಮನ್ಸೋದು ಅನ್ಸೋಷ್ಟಿದೆ ಆ ಲೈನ್ಸ್ಗಳೆಲ್ಲ, ತುಂಬ ಖುಷಿ ಕೊಡ್ತಾರೆ.